ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಘುಸ್ ಟಾಕೀಸ್. ಇವತ್ತು ನಾವು ಒಂದು ವಿಶೇಷವಾದ ಸ್ಥಳದಲ್ಲಿದ್ದೀವಿ. ಆ ವಿಶೇಷವಾದ ಸ್ಥಳ ಯಾವುದು ಅಂದರೆ ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರು. ಮೈಸೂರು ಅಂದರೆ ನಮಗೆ ಜ್ಞಾಪಕ ಬರೋದು ಯಾವುದು? ಚಾಮುಂಡಿ ಬೆಟ್ಟ. ಆದರೆ ಈ ಚಾಮುಂಡಿ ಬೆಟ್ಟದ ವಿಶೇಷ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಏನಂದರೆ, ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಎಲ್ಲರೂ ಬರ್ತಾರೆ. ಹಾಗೇ ವೆಹಿಕಲ್ನಲ್ಲಿ ರೋಡಿದೆ, ರೋಡಿನ ಬೆಟ್ಟ ಹತ್ತಾರೆ, ಹಂಗೆ ದರ್ಶನ ಮಾಡೋಗ್ತಾರೆ. ಆದರೆ ಇನ್ನೊಂದು ಸ್ಥಳ ಇದೆ, ಯಾವ ಥರ ಚಾಮುಂಡಿ ಬೆಟ್ಟ ಹತ್ಬೋದು ಅಂಥೇಳಿ. ಆ ಬೆಟ್ಟ ಹತ್ತೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಈ ಬೆಟ್ಟ ಹತ್ತಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ಪಾಯಿಂಟು ನಾವು ಇಲ್ಲಿ ಮಹಾಗಣಪತಿಯನ್ನು ದರ್ಶನ ಮಾಡ್ತಾ ಇದ್ದೀವಿ. ಇಲ್ಲಿ ಚಾಮುಂಡೇಶ್ವರಿ ನೋಡ್ಬೋದು ನೀವು. ಇಲ್ಲಿ ದೇವರ ಪಾದ ಇದೆ, ಈ ಪಾದ ನೋಡಿ. ಮತ್ತು ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಬೆಳಗಿನ ಜಾವ 6 ಗಂಟೆ. ಸೊ ಆಲ್ಮೋಸ್ಟ್ ಜನ ಇಲ್ಲಿ ವಾಕಿಂಗು ಟ್ರಕ್ಕಿಂಗ್ ಅಂತ ಬರ್ತಾರೆ. ಸೊ ಡೈಲಿ ಎಲ್ಲರೂ ಬೆಟ್ಟ ಹತ್ತಾರೆ, ಎಷ್ಟೋ ಜನ ಇಳಿತಾರೆ. ಟ್ರೆಕ್ಕಿಂಗ್ ಮಾಡೋರು ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಲ್ಲೊಂದು ವಿಶೇಷ ಏನಂದರೆ, ಇಲ್ಲಿ ನೋಡ್ಬೋದು ನೀವು ಮೆಟ್ಟಿಲುಗಳಿಗೆ ಅರಶಿನ ಕುಂಕುಮ. ಈ ಅರಶಿನ ಕುಂಕುಮ ಯಾಕೆ ಹಚ್ತಾರೆ ಅಂದರೆ, ಲೇಡೀಸು ಹೆಣ್ಮಕ್ಳು ಬಂದಾಗ ಅವರ ಹರಕೆಗಳನ್ನು ತೀರಿಸಲಿಕ್ಕೆ ಈ ಒಂದು ಅರಶಿನ ಕುಂಕುಮವನ್ನು ಹಚ್ತಾರೆ ಮೆಟ್ಟಿಲುಗಳಿಗೆ. 1ನೇ ಮೆಟ್ಟಿಲಿಂದ ಹಿಡಿದು 1008 ಮೆಟ್ಟಿಲು ತನಕನೂ ಈ ಒಂದು ಅರಶಿನ ಕುಂಕುಮನ ಹಚ್ಚಿ ತಮ್ಮ ಹರಕೆಯನ್ನು ತೀರಿಸ್ತಾರೆ. ಸೊ ಇಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಬಲಭಾಗದಲ್ಲಿ ನಿಮಗೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬೆಟ್ಟ ಹತ್ತದವ್ರು ಮಾತ್ರ ಇವೆಲ್ಲ ಅಡ್ವಾಂಟೇಜಸ್ಸು. ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ, ಬನ್ನಿ ಹಿಂಗೆ ಹತ್ತಣ. ಆಯ್ತಲ್ಲ ಅದು. ಬೆಟ್ಟ ಹತ್ತದವ್ರಿಗೆ ಒಂದು ಅಡ್ವಾಂಟೇಜ್ ಗೊತ್ತಾ, ಬೆಳಿಗ್ಗೆ ಈ ವ್ಯೂ ನೋಡಿ ಹಿಂದೆಗಡೆ ಹೆಂಗಿದೆ ಅಂತ. ಮೋಡ ತುಂಬಿದೆ, ಫುಲ್ ಮೈಸೂರು ಕಾಣಿಸುತ್ತೆ. ಸೂಪರ್ ಅಲ್ಲ ಈ ಬೆಟ್ಟ ಹತ್ತಬೇಕಾದ್ರೆ. ಈಗ ನಮ್ಮದು ನಮ್ಮ ಬಾಸ್ ದರ್ಶನ ಆಗುತ್ತೆ, ಎತ್ತಿದ್ರೆ ಗದೆ ಇಳಿಸಿದ್ರೆ ಹೋದೆ ಗೊತ್ತಲ್ಲ. ಜೈ ಶ್ರೀರಾಮ್, ಬನ್ನಿ. ಅಲ್ಲಿ ಗಾಡಿ ಇದೆಯಲ್ಲ, ನೋಡಿ. ನಾವು ತುಂಬ ಬೆಟ್ಟನ ಸುಮಾರು ಒಂದು 15 ವರ್ಷಗಳಿಂದ ಹತ್ಕೊಂಡು ಬರ್ತೀವಿ. ಮೊದಲು ಸಂಡೆ ಬರ್ತಿದ್ವಿ, ತುಂಬ ಜನ ಅಂತ ಹೇಳ್ಬಿಟ್ಟು ಶುಕ್ರವಾರಕ್ಕೆ ಚೇಂಜ್ ಮಾಡಿದ್ವಿ. ಈ ಕರೋನಾ ಬಂದಾದ್ಮೇಲೆ ಗುರುವಾರ ಬರ್ತಾ ಇದ್ವಿ. ಶಿವಪ್ರಕಾಶ್ ಅಂತ ಅವರು ಎಲ್ಲರಿಗೂ ಅಲಾರಾಮ್ ಕೊಡ್ತಾರೆ. ನಾವೆಲ್ಲ 6 ಕಾಲಿಗೆ ಅಸೆಂಬಲ್ ಆಗ್ತೀವಿ, ಅಸೆಂಬಲ್ ಆಗಿ ಮೇಲೆ ಹತ್ತು ಬರ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಈ ಯುವಕರಿಗೆ ನಾವು ಇತ್ತೀಚಿನ ದಿನದಲ್ಲಿ ಮೊಬೈಲ್ ಮತ್ತೊಂದು ಅದರಲ್ಲೇ ಕಳೆಯುವಂಥದ್ದು, ಬಾತ್ರೂಮ್ನಲ್ಲೇ ಮೊಬೈಲ್ ತಗೊಂಡೋಗಿ ಅಲ್ಲಿ ಇರೋಂಥದ್ದು, ಒಂದು ಶಿಸ್ತು ಬರುತ್ತೆ. ಮತ್ತು ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಅವ್ರದ್ದು ಈ ದೇಶಕ್ಕೆ ಒಂದು ಒಂದು ಒಳ್ಳೆ ಯೋಚನೆ. ಇದೆಲ್ಲ ಒಂದು ಸಕಾರಾತ್ಮಕವಾದಂಥ ಒಂದು ಯೋಚನೆಗಳು. ಏನಂತಂದ್ರೆ, ಬೆಟ್ಟ ಹತ್ತೋದು ಒಂದು ಶಿಸ್ತು ಬರುತ್ತೆ ನಮ್ಮಲ್ಲಿ, ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತೀವಿ. ಈ ಒಂದು ಈ ಇದರಲ್ಲಿ ಮುಂದುವರೆದ್ರೆ ಏನಾಗುತ್ತೆ ಅಂದ್ರೆ, ನಮ್ಮ ದೇಶಕ್ಕೆ ಸತ್ಪ್ರಜೆಗಳು ಆಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳಿ. ಈಗ ನಂದಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ, ಬನ್ನಿ ಎಲ್ಲದರ ನಂದಿ ದೇವಸ್ಥಾನ. ನಾವು 700 ಮೆಟ್ಟಿಲುಗಳನ್ನ ಹತ್ತಾ ಬಂದರೆ ಇಲ್ಲಿ ಸಿಗೋದೇ ದೊಡ್ಡ ನಂದಿ. ಈ ನಂದಿಯ ವಿಶೇಷ ಏನಂದರೆ, ಒಂದೇ ಬಂಡೆಯಲ್ಲಿ ಕತ್ತಿರೋದಂಥ ಏಕಶಿಲಾ ನಂದಿ ಅಂತ ಕರೀತಾರೆ ಭಾರತದಲ್ಲಿ ಇದನ್ನು. ಇದು 24 ಅಡಿ ಉದ್ದ ಹಾಗೂ ಅಗಲ ಬಂದುಬಿಟ್ಟು 10 ಅಡಿ. ಈ ನಂದಿಯಲ್ಲಿ ವಿಶೇಷತೆ ಅಂದರೆ, ಈ ಒಂದು ಒಂದು ಅದರ ಕೆತ್ತನೆಗಳು, ಅದರ ಅಲಂಕಾರಿಕ ಕೆತ್ತನೆಗಳೇನಿದೆಯಲ್ಲ, ಆ ಗಂಟೆ ಆಗಿರ್ಬೋದು, ಅವೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ.
ನಾವೇನಿವಾಗ ಮೆಟ್ಲುಗಳನ್ನ ಹತ್ಕೊಂಬಂದ್ವಲ್ಲ, ಈ ಒಂದು ಮೆಟ್ಲುಗಳನ್ನ ನಮ್ಮ ದೊಡ್ಡ ರಾಜ ಒಡೆಯರವರು 1569 ಈ ಮೆಟ್ಲುಗಳನ್ನ ಕಟ್ಟಿಸ್ತಾರೆ. ಇಲ್ಲಿ ಶಿವನು ಗುಹೆ ಒಳಗಡೆ ಇರೋದ್ರಿಂದ ಗುಹಾ ಶಿವಾಲಯ ಅಂತ ಕರೀತಾರೆ. ಇಲ್ಲಿ ಒಳಗಡೆ ಫೋಟೋಗ್ರಫಿ ಹಾಗೂ ವಿಡಿಯೋಸ್ ಅಲೋ ಇಲ್ಲ. ಸೊ ದೇವಸ್ಥಾನ ಇಲ್ಲಿ ಬಂದೇ ನೀವು ನೋಡಬೇಕು. ಸೊ ನಾನು ದೇವಸ್ಥಾನ ನೋಡಿ ಹೋಗ್ತಾ ಇದ್ದೀನಿ, ನೀವು ಇಲ್ಲಿ ಬಂದಾಗ ಇಲ್ಲಿ ದೇವರ ದರ್ಶನವನ್ನು ಪಡೆಯಿರಿ, ಈಶ್ವರನ ದರ್ಶನವನ್ನು. ಈ ಒಂದು ಐತಿಹಾಸಿಕ ಸ್ಥಳ ಏನಂದರೆ, ಇಲ್ಲಿ ಗುರುಗಳ ಹತ್ರ ಮಾತಾಡಿದ್ವಿ, ಅವರು ಕೂಡ ಹೇಳ್ತಾ ಇದ್ರು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ, ಬಸ್ಸಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಟೂ ವೀಲರಲ್ಲಿ ಬರ್ತಾರೆ, ಹೀಗೆ ದರ್ಶನ ಮಾಡ್ತಾರೆ, ಹಾಗೆ ಹೋಗ್ಬಿಡ್ತಾರೆ ಅಂತ. ಹೀಗೆ ಬೆಟ್ಟ ಹತ್ತು ಬಂದರೆ ನಾವು ಹಳೆ ಹಳೆ ಈ ಒಂದು ದೇವರುಗಳ ಶಿಲೆಗಳಾಗಿರ್ಬೋದು ಹಾಗೂ ನಮ್ಮ ದೇವರುಗಳ ಒಂದು ಆಶೀರ್ವಾದಗಳಾಗಿರ್ಬೋದು ಇಲ್ಲಿ ಬಂದು ಪಡೀಬೋದು. ಯಾಕಂದರೆ ಇಲ್ಲಿ ತುಂಬ ಹಳೇ ಕಾಲದ ಒಂದು ವಿಗ್ರಹಗಳಿದೆ, ಆ ವಿಗ್ರಹಗಳಲ್ಲಿ ನಿಮಗೆ ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಅದನ್ನು ನೀವು ಬಂದು ದರ್ಶನ ಮಾಡಿ ಆ ಪಾಸಿಟಿವ್ ಎನರ್ಜಿ ನಿಮಗೂ ಸಿಗಲಿ ಅಂತ ಅನ್ಕೋತೀನಿ. ಬನ್ನಿ, ನಾವು ಈಗ ಬೆಟ್ಟ ಹತ್ತೋಣ, ಕಂಟಿನ್ಯೂ ಮಾಡೋಣ, ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡೋಣ. ಇಲ್ಲಿಗೆ ನಾವು 1000 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ, 8 ಮೆಟ್ಲು ಮುಂದೆ ಹೋಗಿ ಅಲ್ಲಿ ತಾಯಿ ದರ್ಶನವನ್ನು ಮಾಡಿ ಮಹಾಬಲೇಶ್ವರ ದರ್ಶನವನ್ನು ಮಾಡಿಸ್ತೀನಿ. ಶಕ್ತಿಪೀಠಗಳಲ್ಲಿ ಒಂದಾದ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ನಾನು ನಿಮ್ಗೆ ತೋರಿಸ್ತೀನಿ, ಇದರ ಬಗ್ಗೆ ಇನ್ಫಾರ್ಮೇಷನ್ನು ಕೊಡ್ತೀನಿ, ಬನ್ನಿ. ಚಾಮುಂಡೇಶ್ವರಿ ದೇವಸ್ಥಾನವನ್ನು ಚೌಕಾಕಾರದಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೂ ಇದು ದ್ರವಿಡಿಯನ್ ಸ್ಟೈಲ್ ಆಫ್ ಇದಂತ ಹೇಳ್ತಾರೆ. ಹೆಬ್ಬಾಗಿಲು, ನವರಂಗ, ಅಂತರಾಳ, ಗರ್ಭಗುಡಿ ಹಾಗೂ ಪ್ರಾಕಾರಗಳು ಹೊಂದಿದೆ. ಇತಿಹಾಸದ ಪ್ರಕಾರ ಮಾರ್ಕಂಡೇಯ ಋಷಿಗಳು ಇಲ್ಲಿ ತಪಸ್ಸನ್ನು ಮಾಡಿರ್ತಾರೆ. ಆ ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ತಾಯಿಯ ವಿಗ್ರಹಕ್ಕೆ ಅವರು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಅನ್ನೋದು ಒಂದು ಇತಿಹಾಸ. ಪ್ರತಿ ವರ್ಷ ಆಶ್ಲೇಷ ಶುದ್ಧ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಹಾಗೂ ಆಷಾಢ ಶುಕ್ರವಾರದಂದು ಇಲ್ಲಿ ವಿಶೇಷವಾದ ಪೂಜೆಗಳು, ಅನ್ನದಾನಗಳು ಕೂಡ ನಡೀತವೆ. ಈ ಚಾಮುಂಡೇಶ್ವರಿ ಕ್ಷೇತ್ರವು ಸಮುದ್ರದ ಮಟ್ಟಕ್ಕಿಂತ 3300 ಅಡಿ ಇದೆ. ಇದು 10ನೇ ಶತಮಾನದಲ್ಲಿ ಮರ್ಬಳದ ಕ್ಷೇತ್ರ ಅಂತ ಕರೀತಾ ಇದ್ರು. ಇಲ್ಲಿ ತದನಂತರ ಮಹಾಬಲಿ ಬೆಟ್ಟ ಅಂತಲೂ ಕರೀತಾ ಇದ್ರು. ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನವೂ ಇದೆ. ರಾಜ ವಿಷ್ಣುವರ್ಧನ ಇಲ್ಲಿ 10ನೇ ಶತಮಾನದಲ್ಲಿ ಆಳಿದ್ದಾರೆ ಅಂತಲೂ ಹೇಳ್ತಾರೆ ಇತಿಹಾಸದ ಪ್ರಕಾರ. ಮತ್ತಿನ್ನೊಂದೇನೆಂದರೆ ಇಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ 10ನೇ ಶತಮಾನದಲ್ಲಿ ಆಳಿದಾಗ ಅದರ ಮುಂಚೆನೇ ಈ ಒಂದು ಮಹಾಬಲೇಶ್ವರ ದೇವಸ್ಥಾನ ಇತ್ತು ಅಂತ ಇತಿಹಾಸ ಹೇಳುತ್ತೆ. ಆ ಕಾಲದಲ್ಲಿ ಈ ಮಹಿಷಾಸುರನ ಒಂದು ಹಿಂಸೆ ಉಪಟಳ ಅಂತ ಏನಂತಾರಲ್ಲ, ಇದನ್ನು ತಡೆಯೋಕ್ಕಾಗದೆ ಜನ ಏನು ಮಾಡ್ತಾರೆ, ಋಷಿಗಳ ಮೊರೆ ಹೋಗ್ತಾರೆ. ಋಷಿಗಳು ದೇವತೆಗಳ ಮೊರೆ ಹೋಗ್ತಾರೆ. ಹೀಗಾದರೂ ಮಾಡಿ ಇವನಿಂದ ನಮ್ಮನ್ನು ಕಾಪಾಡು ಅಂತ ಹೇಳಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದು ಶಕ್ತಿ ದೇವತೆಯನ್ನು ಇದು ಹುಟ್ಟಾಕ್ತಾರೆ. ಆ ಶಕ್ತಿ ದೇವತೆ ಬೇರೆ ಯಾರು ಅಲ್ಲ, ಚಾಮುಂಡೇಶ್ವರಿ ದೇವಿ. ಈ ಇದು ತಾಯಿ ಏನು ಮಾಡ್ತಾರೆ, 9 ದಿನಗಳ ಕಾಲ ಈ ಒಂದು ಮಹಿಷಾಸುರನ ಜೊತೆ ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧ ಆ ಒಂದು 9 ದಿನವನ್ನು ನವರಾತ್ರಿ ಅಂತ ನಾವು ಇವತ್ತೇನು ಆಚರಿಸ್ತಾ ಇದ್ದೀವಿ, ಆ 9 ದಿನವನ್ನು ನವರಾತ್ರಿ ಅಂತ ಆಚರಿಸ್ತಾ ಇದ್ದೀವಿ. ಅಲ್ಲಿ ತಾಯಿ ಗೆದ್ದು ಮತ್ತೆ ಭೂಲೋಕಕ್ಕೆ ಒಂದು ಒಳ್ಳೆಯದನ್ನು ಮಾಡಿ ಇವತ್ತು ಕೂಡ ಬರುವ ಭಕ್ತಾದಿಗಳನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ತಾಯಿ. ಎಲ್ಲರೂ ಬಂದು ಈ ಒಂದು ಕ್ಷೇತ್ರಕ್ಕೆ ಬಂದು ಬೆಟ್ಟವನ್ನು ಹತ್ತಿ ತಾಯಿಯ ಆಶೀರ್ವಾದ ಪಡೆದು ಹೋಗಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಒಂದು ಹೊಸ ಸಂಚಿಯೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ.
ಗುಡ್ ಬೈ. ಈಗ ನೋಡಿ 9 ಗಂಟೆ, ಸೊ 3 ಅವರಲ್ಲಿ ಇಷ್ಟು ಮುಗಿಸಿದ್ದೀವಿ, ಎಲ್ಲ ನಿಮಗೆ ದರ್ಶನ ಮಾಡಿಸಿದ್ದೀವಿ. ಸೊ ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ ಹೊಸ ಸಂಜೆ ಬಂದಿಗೆ. ಗುಡ್ ಬೈ.